ಮಂತ್ರಿಗಳು ಬಂದದ್ದೇನು ವಿಶೇಷ ಅಲ್ಲ, ಅವರು ನಮಗೆ 15-20 ವರ್ಷಗಳಿಂದ ಈ ಮಠದ ಭಕ್ತರು ಇಲ್ಲಿ ನಡ್ಕೊಳ್ತಾರೆ. ಅವರು ಮಂತ್ರಿ ಆದಮೇಲೆ ಬಂದಿದ್ದಿಲ್ಲ, ಅದಕ್ಕೆ ದೃಷ್ಟಕ್ಕೋಸ್ಕರ ಅಂತ ಗಂಡ ಹೆಂಡತಿ ಮಕ್ಕಳೆಲ್ಲ ಬಂದಿದ್ದಾರೆ, ದೃಷ್ಟ ಮಾಡ್ಕೊಂತ ಮಳೆ ಬರುತ್ತೆ, ತೊಂದರೆ ಏನಿಲ್ಲ, ಮಳೆ ಬರುತ್ತೆ. ಇನ್ನೊಂದ್ಸಲ ಮೊನ್ನೆ ಬಂತಲ್ಲ ಮಳೆ, ಹಂಗೆ ಇನ್ನೊಂದ್ಸಲ ಬರುತ್ತೆ, ಕಾಲ ಹೇಳ್ತೀನಿ ಯಾವತ್ತು ಮಳೆಗೆ ಏನು ತೊಂದರೆ ಬರುತ್ತೆ. ಬರುತ್ತಪ್ಪ ಹೆದರ್ಬೇಡ, ಕಾಲ ಹೇಳ್ತೀನಿ, ಅಷ್ಟೇ ಮಳೆ ಬರುತ್ತಿದ್ದು. ಅಂದರೆ ಅನ್ನಕ್ಕೆ ತೊಂದರೆ ಇಲ್ಲ, ರಾಜಕೀಯಕ್ಕೇನು ತೊಂದರೆ ಇಲ್ಲ, ಏನು ಯೋಚನೆ ಮಾಡ್ಬೇಕಾಗಿ ಏನೂ ಆಗಲ್ಲ, ತೊಂದರೆ ಇಲ್ಲ ಅಂತ ಹೇಳಿದ್ನಲ್ಲ. ಬರಲಿ ಎಲ್ಲ ಟೈಮ್ ಬೇಡ, ಇನ್ನೂ ಇದೆಯಲ್ಲ ಟೈಮ್, ಈಗ ಚಾನ್ಸಸ್ ಇದೆ, ವಿಪರೀತ ಮಳೆ ಆಗೋ ಲಕ್ಷಣ ಇದೆ, ಬರುತ್ತೆ ಮಳೆ ಬರುತ್ತೆ, ಗಾಬರಿ ಆಗಬೇಡ, ಬೇಕಷ್ಟು ಮಳೆ ಬರುತ್ತೆ. ಮಶಾಣದಲ್ಲಿ ಪಿಚ್ಚಾಚಿ ಗುಣದಂಗೆ ಆಗ್ತಾ ಇದೆ, ಏನೂ ಆಗಲ್ಲ ಹೋಗಿ, ಮಶಾಣದಲ್ಲಿ ಪಿಚ್ಚಾಚಿ ಗುಣದಂಗೆ ಆಗ್ತಾ ಇದೆ, ಏನು ಅಲ್ಲಿ ನೋಡೋರಲ್ಲ, ಕೇಳೋರಿಲ್ಲ, ಆನಂದ ಪಡೋರಿಲ್ಲ, ಹಂಗೆ ಇದಕ್ಕಿಂತ ಹೆಚ್ಚೇನು ಹೇಳೋದಪ್ಪ ನಾವು, ಯಾಕೆ ನಾವು ಯಾರ ಮೇಲೆ ಹೇಳಬಾರ್ದು ಗುರುಗಳಾಗಿ, ಒಂದೇ ಅರ್ಥ ಹೇಳಿ ಹೇಳಂತ ಏನು, ಈಗ ಯಾಕೆ ಅವಶ್ಯ ಆಗಿದ್ದಾರೆ ಹೇಳೋದು. ಪಾರ್ಲಿಮೆಂಟ್ ಆದಮೇಲೆ ತೀರ್ಮಾನ, ಪಾರ್ಲಿಮೆಂಟ್ ಮುಂದೆ ಹೇಳ್ತೀನಿ ಯಾವ ಸರ್ಕಾರ ಬರುತ್ತೆ ಏನಾಗುತ್ತೆ ಅಂತ. ಇನ್ನೂ ಮಳೆ ಮಳೆ ಆಗದೆ ಎಲ್ಲ ಇಂಡಿಯಾದಲ್ಲೆಲ್ಲ ಮಳೆ ಗುಡುಗು, ಭೂಮಿ ಕ್ವಿಕ್ ಆಗೋದು, ಆಮೇಲೆ ದ್ವೇಷಗಳು, ಅಪ್ಪ ಬರ್ತಿ ಹೇಳಿದ್ದಾರೆ ಇದ್ದಕ್ಕಿದ್ದಂಗೆ ಸಾಯ್ತೇವೆ ಅಂತ ಹೇಳಿದೆ, ಇವೆಲ್ಲ ನಡೀತಾ ಇದ್ದಾವೆ. ಪ್ರಕೃತಿಯಿಂದಲೂ ಹಾನಿ ಇದೆ, ಅದು ಶ್ರಾವಣದಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಮಳೆ ಇದೆ. ಶ್ರಾವಣ ಮಧ್ಯಭಾಗದ ಮೇಲೆ ಕಾರ್ತಿಕ ತಿರುಗಾದ ಲಕ್ಷಣ ಇದೆ, ಮತ್ತಿತರ ಫ್ರೆಂಡ್ ಎಲ್ಲ ಆಗಲಕ್ಷಣ ಇದೆ.